Modela cover aagi Mahishasura Maharaj ki jai, Mahishasura Maharaj ki jai. ನಾಡದೊರೆ ಮೈಸಾಸುರನಿಗೆ ಜೈ, ಆದಿ ದ್ರಾವಿಡರ ರಾಜನಿಗೆ ಮೈಸಾಸುರನಿಗೆ ಜೈ, ನಮ್ಮ ನಾಡಿನ ದೊರೆ ಮೈಸಾಸುರನಿಗೆ ಜೈ. ಮೈಸಾಸುರ ಮಹಾರಾಜ್ ಕಿ ಜೈ, ಮೈಸಾಸುರ ಮಹಾರಾಜ್ ಕಿ ಜೈ, ಮೈಸಾಸುರ ಮಹಾರಾಜ್ ಕಿ ಜೈ. ಮೈಸಾಸುರಂಗ ನಾಡ ರಕ್ಷಕ ಮೈಸಾಸುರಂಗ ಮೈಸಾಸುರಂಗ ಮೈಸೂರ ರಕ್ಷಕ ಮೈಸಾಸುರಂಗ ಪರಿಸರ ರಕ್ಷಕ ಮೈಸಾಸುರಂಗ. ನಮ್ಮ ಮೂಲ ಏನು ಇದ್ರು ಆರ್ಯ ಬರೋಕ್ ಮೊದಲೇ ದ್ರಾವಿಡರು ಏನು ಮೂಲವಾಸಿಗಳಿದ್ರು ಬುಡಕಟ್ಟ ಜನಾಂಗ ಆಗ್ಬೋದು, ತಳಮಟ್ಟದ ಆಗ್ಬೋದು, ನಮ್ಮ ಸೂದ್ರ ಜನಾಂಗ ಆಗ್ಬೋದು, ಅವರೆಲ್ಲರೂ ನಾವು ಬಲಾಢ್ಯ ಆ ಪ್ರಸಕ್ತ ಸಾಲಿನಲ್ಲಿ ಯಾರಿದ್ರು ಆ ಬಲಾಢ್ಯರು ನಮ್ಮನ್ನು ಒಂದು ರಾಕ್ಷಸರ ರೀತಿಯಲ್ಲಿ ಕೆಟ್ಟವಾಗಿ ಬಿಂಬಿಸ್ತಾ ಬಂದರು. ಆ ಕಾಲಘಟ್ಟದಲ್ಲೇ ಒಂದು ಒಕ್ಕಲಿಗ ಸಮುದಾಯ ಆಗ್ಬೋದು, ದೀನದಲಿತರಾಗ್ಬೋದು, ಇವು ಏನಿದ್ರು ಈ ಸೂದ್ರರು ಅವರೆಲ್ಲ ಅಲ್ಪಸಂಖ್ಯಾತರು ಏನಿದ್ರು ಅವರೆಲ್ಲ ರಾಕ್ಷಸರಾಗಿ ಬಿಂಬಿತರಾಗಿದ್ದರು. ಅವರು ಒಂದು ರಕ್ಷಣೆ ಆಗ್ಬೋದು, ಆ ಪ್ರಾದೇಶಿಕವಾಗಿ ಆ ಸಂಪತ್ತು ಪರಿಸರ ಆಗ್ಬೋದು, ಬೆಟ್ಟಗುಡ್ಡಗಳಾಗ್ಬೋದು, ಆ ಪ್ರಾದೇಶಿಕ ಜಾಗದ ಹಿನ್ನೆಲೆಯಲ್ಲಿ ಆ ಒಂದು ಚೌಕಟ್ಟದ ಒಕ್ಕೂಟದ ವ್ಯವಸ್ಥೆಗಳಲ್ಲೇ ಅದನ್ನು ಪ್ರತಿರೋಧ ವ್ಯಕ್ತಪಡಿಸೋಂಥವ್ರೆಲ್ಲರೂ ಅವರು ಈ ಥರ ಒಂದು ರಾಕ್ಷಸರಾಗಿ ಬಿಂಬಿಸಿದ್ರು. ಆ ಥರ ರಾಕ್ಷಸರು ಯಾರೂ ಇಲ್ಲ. ಆಗ ಅಶೋಕ ಬಂದಂಥ 245 ಕ್ರಿಸ್ತಪೂರ್ವ 245ರಲ್ಲಿ ಅಶೋಕ ಬಂದಂಥ ಸಂದರ್ಭದಲ್ಲಿ ಒಬ್ಬ ಬೌದ್ಧ ಭಿಕ್ಕುವನ್ನು ಕಳಿಸ್ತಾನೆ. ಟೇರ ಮಹದೇವ್ ಅಂತ ಅವನ ಹೆಸರು. ಆ ಮಹದೇವನೇ 245ರಲ್ಲಿ ಮಹಿಷ ಮಂಡಲಕ್ಕೆ ಬಂದಂಥ ಸಂದರ್ಭದಲ್ಲಿ ಅವನೇ ಮಹಿಷಾಸುರನಾಗಿ ರೂಪುಗೊಳ್ತಾನೆ. ಆಗ ಇದೇ ರಾಜರ ಕಾಲಗಳಿಗೂ ಮತ್ತು ಯಾವುದೇ ದೊರೆಗಳು ಇರಲಿಲ್ಲ. ಈಗ ನೀವು ನೋಡೋದಾದರೆ ಜಾರ್ಖಂಡು, ಒಡಿಶಾ, ಉತ್ತರ ಭಾಗದಲ್ಲಿ ಮಹಿಷಾಸುರನಿಗೆ ಜಾಸ್ತಿ ಮಾನ್ಯತೆಯನ್ನು ಕೊಡ್ತಾರೆ. ಹಂಗಾಗಿ ಆ ಇತಿಹಾಸ ಇಲ್ಲ ಅಂತಂದಿದ್ದರೆ ಚಾಮುಂಡಿ ಬೆಟ್ಟ ಅಂತ ಕರೀತಾರೆ. ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾಸುರನ ಒಂದು ಪ್ರತಿಮೆಯನ್ನು ಯಾಕೆ ನಿಲ್ಲಿಸ್ತಾ ಇದ್ರು? ಮಹಿಷ ಮಂಡಲ ಅಂತ ಇತ್ತು, ಮಹಿಷಾಸುರ ಆಯಿತು, ಮೈಸೂರು ಆಯಿತು, ಆಮೇಲೆ ಮೈಸೂರಾಗಿದ್ದು. ಅದರಿಂದ ಏನು ಇವತ್ತು ಎಲ್ಲ ಗ್ರಾಮಗಳಲ್ಲೂ ಈ ರೀತಿ ಪ್ರತಿಮೆ ಇಲ್ಲ. ಮಂಗಲ ಗ್ರಾಮದಲ್ಲಿದೆ, ತುಂಬ ಸುಂದರವಾಗಿ ಮಾಡಿದ್ದಾರೆ.